ನಟಿ ಚೇತನರಾಜ ತೀರ್ಕೊಂಡಿದ್ದಾರೆ ಈಗ ಅವರ ಮನೆಯಲ್ಲಿ ನೀರವಮ್ಮನ ಆವರಿಸಿರುವಂಥದ್ದು ಅವರ ಅಜ್ಜಿದರ ಜೊತೆಗೆ ಅವ್ರನ್ನ ಮಾತನಾಡ್ಸ್ತೀನಿ ಯಾವ ರೀತಿಯಾಗಿ ನೆನೆಸ್ಕೋತಾರೆ ಅವ್ರನ್ನ ಅಂತ ಅಮ್ಮ ಈಗ ನಿನ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋದರು ಚೇತನ ಅವರು ಅವರು ನಿನ್ನೆ ಬೆಳಗ್ಗೆ ಹೋಗಲ್ಲ ಸೋಮವಾರದ ಬೆಳಿಗ್ಗೆ ಹೋದರು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟವಳೆ ಹೋಗಿ ಒಂದು ಅವ್ರ ತಾಯಿನ ನನ್ನ ಫ್ರೆಂಡ್ಗಳು ಅವರಮ್ಮ ನೀನೇನು ಬರಬೇಡ ಅಂತ ಹೇಳಿದರು ಆ ಫ್ರೆಂಡ್ಗಳು ಹೋಗೋತ್ಗೆ ಇವ್ ಅವ್ರ ತಾಯಿ ಹೋಗೋತ್ ಒಂಬತ್ತು ಗಂಟೆಗೆಲ್ಲ ಹೋಗ್ಯಾವಳೆ ಅಷ್ಟೊತ್ತಿಗೆ ಕರ್ಕೊಂಡು ಕರ್ಕೊಂಡೋಗರ್ಟಾಗ್ಯಾವ್ರೆ ಆ ಹುಡ್ಗಿನ ಮಕ್ಕನೇ ತೋರಿಸ್ಲವಂತೆ ಸಾಯಂಕಾಲ ನಾಲ್ಕು ಗಂಟೆಗೆ ಕೊಟ್ಟವ್ರು ಆ ಹುಡ್ಗಿ ನಮ್ಮ ಈಚೆಗೆ ಆವಾಗ ಗೊರ ಗೊರ ಅಂತಿತ್ತಂತೆ ಬೇರೆ ಹಾಸ್ಪೆಟ್ಲಿಗೆ ಕರ್ಕೊಂಡೋಗ್ರಿ ಇಲ್ಲಿ ಅದೇನೋ ಇಲ್ಲ ಅಂತ ಹೇಳಿ ಕಳಿಸಿಬಿಟ್ಟವ್ರೆ ಅದೇನು ಮಾಡಿರೋ ಏನು ಕತೆನಾ ಒಂದೂವರೆ ಲಕ್ಷ ದುಡ್ಡು ಕಟ್ಸ್ಕೊಂಡು ಆ ಹುಡ್ಗಿನ್ ಜೀವ ತೆಗೆದುಬಿಟ್ರು ಸ ಫ್ರೆಂಡ್ಗಳೆಲ್ಲ ಡಾಕ್ಟ್ರದ್ದೇ ದ ಡಾಕ್ಟ್ರು ಅಷ್ಟೊತ್ತು ತಾಯ್ದಿರು ಸೈನ್ ಹಾಕ್ಸ್ಕೊಂಡ್ಬೇಡ್ವಾ ಸ ಅವರು ಆಸ್ಪತ್ರೆಗೆ ಹೋಗಿದ್ದೇನಕ್ಕೆ ನಿಮ್ಗೆ ಗೊತ್ತಾ ನಮಗೇನು ಗೊತ್ತಿಲ್ಲ ಸರ್ ಏನು ಕೋದಲೋ ಏನು ಕತ್ತೆ ನಾವು ಆಮೇಲೆ ಎದ್ದೇನೋ ಸರ್ಜರಿ ಮಾಡಿಸ್ಕೊಂಬಕ್ಕು ಕೊಬ್ಬು ತೆಗಿಸ್ಕೊಂಬಂದ್ರು ಅಂತ ಕಿವಿ ಬಿತ್ತು ನಮಗೆ ಗೊತ್ತಿಲ್ಲ ಏನು ನಮಗೇನು ಹೇಳೋಲ್ಲ ಮನೆಯಿಂದ ಹೋಗಿದ್ದಷ್ಟೇ ಗೊತ್ತು ಯಾವಾಗ ಯಾವಾಗ ಗೊತ್ತಾಯ್ತು ಈ ಥರ ಸೀರಿಯಸ್ ಆಗಿದ್ದಾರೆ ಅಂತ ನಿಮಗೆ ನಿನ್ನೆ ನಾನು ಆಪ್ರೇಷನ್ಗೆ ಓದ್ತಾಯಿದ್ದೀನಿ ನಮ್ಮ ಹೋಗಿ ಅವಳು ಆಪ್ರೇಷನ್ನಿಗೆ ಕರ್ಕೊಂಡು ಅಂತ ಅವಳ ಫ್ರೆಂಡಿಗೆ ಫೋನ್ ಮಾಡಿದ್ದು ಸರ್ ನಮಗೆ ಗೊತ್ತು ನಾವು ಅವಳು ನಮಗೆ ಫೋನೇ ಮಾಡಲಿಲ್ಲ ಅಷ್ಟೊತ್ತಿಗೆ ಅವ್ರ ತಾಯಿ ಓಡೋದ್ರು ಹಾಸ್ಪಿಟ್ಲ ಹತ್ರಕ್ಕೆ ಒಂಬತ್ತು ಗಂಟೆಗೆ ಹೋದ್ರಂತೆ ಹೋಗಿ ಆಗಲೇ ಆಪ್ರೇಷನ್ನಿಗೆ ಕರ್ಕೊಂಡು ಅಂತೆ ಹುಡುಗಿನ ಈಚಗೆ ಕೊಡ್ಲಿಲ್ಲ ಅಂತೆ ನೋಡೋಕು ಬಿಡ್ಲುವಂತೆ ಸಾಯಂಕಾಲ ನಿನ್ನೆ ಸಾಯಂಕಾಲ ಈಚೆಗೆ ಕೊಟ್ರಂತೆ ಹುಡುಗಿನ ಉಸ್ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಅಂತ ಆಂಬುಲೇಶನ್ಗೆ ಹಂಗೆ ಮಾಡಿ ಆ ಸಾ ಹುಡುಗಿನ ಯಾವಾಗ ನೀವು ಕಡೆದಾಗ ಯಾವಾಗ ನೋಡಿದ್ರಿ ನಿನ್ನೆ ಬೆಳಗ್ಗೆ ನೋಡಿದ ಬೆಳಿಗ್ಗೆ ಕಣ್ಣಂಗೆ ನೋಡಿದ್ರು ಹುಡುಗಿನ ತಿರ್ಗ ನೋಡಲಿಲ್ಲ ಏನು ಎಜುಕೇಶನ್ ಆಗಿದ್ಮೇಲೆ ನಾನು ಹೀರೋಯಿನ್ ಆಗಬೇಕು ಈ ಥರದ್ದು ಆಸೆಗಳಿತ್ತು ಅವ್ರಿಗೆ ಹೇಗಿಡ್ತಾಯಿದ್ರು ಮನೆಯಲ್ಲಿ ಮನೆಯಲ್ಲಿ ಬೇಡಮ್ಮ ನೀನು ಮದುವೆ ಮಾಡಿಕೊಂಡು ಹೋಗು ಅಂತ ಎಷ್ಟೋ ಹೇಳ್ದ ಸಾಕು ಕೇಳಲ್ಲ ನಾನು ಫಿಲಮ್ ಸೇರ್ಬೇಕು ಫಿಲಮ್ ಆಗ ಮಾಡ್ಬೇಕು ನಾನು ಮುಂದುವರಿಬೇಕು ಇವಾಗ ಆಗಲಿ ನನಗೇನು ಮದುವೆ ಅನ್ನೋಡ್ ಸಾ ಯಾವಾಗ ಎಷ್ಟು ಹೇಳು ಕೇಳ್ತಿರಲಿಲ್ಲ ಫ್ರೆಂಡ್ಗಳಿಂದ ಅವಳು ಫ್ರೆಂಡ್ಗಳು ಮಾತು ಕೇಳೋಳು ನಮ್ಮ ಮಾತು ಕೇಳ್ತಿರಲಿಲ್ಲ ನಾವು ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಿರ್ಲಿಲ್ಲ ನಮ್ಮ ಫ್ರೆಂಡ್ಗಳು ಕರ್ಕೊಂಡೋಗಿ ಈ ಗತಿ ಮಾಡ್ಯವ್ರಿ ಹುಡುಗಿನಮ್ಮಗಳು ಲಾಸ್ಟ್ನೇಳು ಮೂರನೇ ಮಮ್ಮಗಳು ಅವರು ಡಿಗ್ರಿ ಕಂಪ್ಲೀಟ್ ಆಗಿತ್ತು ಯಾರು ಫ್ರೆಂಡ್ಸ್ ಇಲ್ಲೇ ಬಂದು ಕರ್ಕೊಂಡೋದ್ರೆ ಹಿಂಗೆ ಇಲ್ಲೇ ಬಂದು ಕರ್ಕೊಂಡೋದ್ರೆ ಯಾರಾದರೂ ಅಂತೂ ಕರ್ಕೊಂಡೇನೂ ಹೋಗಿಲ್ಲ ಇವಳೆ ಓದ್ಲು ಸ್ಕೂಟಿ ಒಳಗೆ ಇವಳೇ ಹೋಗಿ ಅಡ್ಮಿಂಟ್ ಆಗಿರೋದು ಸೈನ್ಗಳು ತಾಯಿ ತಂದೆ ನಾವು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅಕ್ಕ ಬಾವ ಅಂದ್ಬಿಟ್ಟು ಇದು ಮಾಡ್ಯಾವ್ರಿ ಸೈನ್ ಮಾಡೇವ್ರಿ ಅವ್ರ ತಾಯಿ ಕೈಯಾಗೂ ಸೈನ್ ಮಾಡಿಸ್ಕೊಂಡಿಲ್ಲ ನಿಮ್ಗೆ ಏನಾದ್ರು ಹೇಳಿದ್ರೆ ಆಪರೇಷನ್ ಮಾಡಿಸಿಕೊಬೇಕಂತೇಳಿಲ್ಲ ನಮಗೆ ಆಪರೇಷನ್ ಮಾಡಿಸ್ಕೊಮ್ಮಕ್ಕು ದುಡ್ಡು ಕೊಡಮ್ಮ ಅಂತ ಕೇಳಿಲ್ಲ ದುಡ್ಡಿಲ್ಲಮ್ಮ ಇಲ್ಲಮ್ಮ ಇವಾಗ ಅಂತಂದಿದಕ್ಕೆ ಒಡೆಸ್ಕೊಂಡು ಹೋದ್ಲು ನಿಪ್ಪು ನಮ್ಮ ಬ್ಯಾಂಕಲ್ಲಿ ಒತ್ತಿ ಇಕ್ಕಿಲ್ಲಂತೆ ಎಂಬತ್ತು ಮೂರು ಸಾವಿರಕ್ಕೆ ಇವಳ ಹತ್ರ ಏನೋ ಐವತ್ತು ಸಾವಿರ ಇತ್ತಂತೆ ಎಲ್ಲ ಅಡ್ಜಸ್ಟ್ ಮಾಡಿ ಒಂದೂವರೆ ಲಕ್ಷ ಆಸ್ಪತ್ರೆ ಕಟ್ಟೇವಳೆ ಕಟ್ಟಿ ಇದು ಬೇಡಮ್ಮ ಈ ತಿಂಗ್ಳು ಬಿಟ್ಕೊಂಬಿಡು ನೋಡೋಣ ಇಲ್ಲ ಡಾಕ್ಟ್ರ್ ತಗ ಕರ್ಕೊಂಡು ನಮ್ಮನ್ನ ನಮ್ಮನ್ನು ಸು ನಾವು ವಿಚಾರಿಸ್ತೀವಿ ಅಂತೆಲ್ಲ ಕೇಳ್ದೆ ಸ ಏನು ಹೇಳೋಲ್ಲ ನನ್ನ ಫ್ರೆಂಡ್ಗಳು ಅವೇ ನೀವು ಬರೋದೇ ಬೇಡ ಅಂದ್ಲು ಹಿಂಗಿ ಹಿಂಗೆ ಮಾಡಿಕ ಏನು ಮಾಡೋದು ಹೊಸದಾಗ ಹೊಸದಾಗ ಏನಾದರೂ ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಏನಾದ್ರೂ ಸಿಕ್ಕಿತ್ತಾ ಅದಕ್ಕೇನಾದ್ರೂ ಹಿಂಗೆ ಮಾಡಿಸ್ಕೊಂಡ್ರ ಇತ್ತು ಸಿಲಮ ಎಲ್ಲಾ ಬಂದಿತ್ತು ಎಲ್ಲ ಮಾಡ್ತಾ ಇದ್ಲು ಸೀರೆ ಎಲ್ಲಾಗ ಮಾಡ್ಯವಳೆ ಎರಡ್ತೀರ ಎಲ್ಲಾಗೆ ತಿರ್ಗ ಫಿಲಮ್ಗೆ ಯಾವುದೋ ಫಿಲಮ್ಗಳಿಗೆಲ್ಲಾನುನು ಆರ್ಡ್ರ್ ಬಂದಿತ್ತು ಹೋಗೋಳು ಸೋಳು ಎಲ್ಲಾ ಮೊನ್ನೆಲ್ಲ ಸಕ್ಕಲೇ ಸ್ಫೂರ್ತಕ್ಕೆಲ್ಲ ಹೋಗಿ ಅವ್ರ ತಾಯಿ ಜೊತೆ ಒಳಗೆ ಬಂದ್ಲು ಅವರ ಅಜ್ಜಿ ಹೇಳ್ತಾ ಅಂದರೆ ಎಲ್ಲದಕ್ಕೂ ಕಾರಣ ಅವರ ಸ್ನೇಹಿತರು ಹಾಗೆ ಆಸ್ಪತ್ರೆಯವರು ಆಸ್ಪತ್ರೆಯವರು ಯಾರು ಬಂದಿದ್ದಾರೆ ಅವರ ಪೇರೆಂಟ್ಸ್ ಬಂದಿದ್ದಾರಾ ಇಲ್ವಾ ಯಾವುದನ್ನು ಕೂಡ ನೋಡಿದೆ ಆಪ್ರೇಷನ್ ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆಯನ್ನು ಅಜ್ಜಿ ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆ ನೀರವ ಮೌನ ಬರೆಸಿರುವಂಥದ್ದು ದುಃಖ ಸಹಿಸಲಾಗ್ತಾ ಇಲ್ಲ ಯಾಕಂದರೆ ನಿನ್ನೆ ಬೆಳಗ್ಗೆ ನೋಡಿದಂಥ ಮೊಮ್ಮಗಳು ಸಂಜೆ ಹೊತ್ತಿಗೆ ಇಲ್ಲ ಅಂದರೆ ನಿಜಕ್ಕೂ ಕೂಡ ಆಘಾತ ಆಗುತ್ತೆ ಇದೆಲ್ಲ ಕೂಡ ನೆನೆಸ್ಕೊಂಡ್ರೆ ಇದು ಯಾರು ತಪ್ಪು ಮಾಡಿದ್ದಾರೆ ಅವರ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಇವರು ಮಾಡ್ತಾ ಇರುವಂಥದ್ದು